ಹಲೋ ಡಿಯರ್ ಫ್ರೆಂಡ್ಸ್, ಇಟ್ಸ್ ಜಾಯ್ ಟು ಸೀ ಯು ಟುಡೇ. ಪ್ರಿಯ ಸ್ನೇಹಿತರೆ, ಈ ದಿನ ನಿಮ್ಮನ್ನು ನೋಡುವಂಥದ್ದು ಬಹಳ ಸಂತೋಷವಾಗುತ್ತಾ ಇದೆ. Today we are meditating on the promise verse, which is in Isaiah 43:1. ಈ ದಿನ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ಯೆಶಾಯನ ಪ್ರವಾದ ಗ್ರಂಥ 43ನೇ ಅಧ್ಯಾಯ ಮೊದಲನೇ ವಚನವನ್ನ. ಇಟ್ ಸೇಸ್, ಅಲ್ಲಿ ಹೇಳ್ತಾ ಇದೆ ಹೀಗೆ, I have summoned you by name, you are mine. ನಿನ್ನ ಹೆಸರಿಡಿದು ಕರೆದವನು ನಾನೇ, ನೀನು ನನ್ನವನು ನನ್ನವಳು ಎಂದು. Yes, my dear friends, you are God's child. ಹೌದು ಪ್ರಿಯ ಸ್ನೇಹಿತರೆ, ನೀವು ದೇವರ ಮಗುವಾಗಿದ್ದೀರಿ. And he is yours. ಆತನು ನಿಮ್ಮವನಾಗಿದ್ದಾನೆ. He has called you by name. ಆತನು ನಿಮ್ಮನ್ನು ಹೆಸರಿಡಿದು ಕರೆದಿರುವ ದೇವರಾಗಿದ್ದಾನೆ. He has chosen you out of so many people in this world. ಈ ಲೋಕದಲ್ಲಿ ಆತನ ಅನೇಕರನ್ನು ಆರಿಸಿಕೊಂಡಿದ್ದಾನೆ. And you are special to him. ನೀನು ಆತನಿಗೆ ವಿಶೇಷವಾದವನು. Because he says you are my child. ಅದಕ್ಕಾಗಿ ಆತನು ಹೇಳ್ತಾ ಇದ್ದಾನೆ, ನೀನು ನನ್ನ ಮಗುವಾಗಿದ್ದಿ. Yes, my dear friends, today you might be feeling so lonely because you might be separated from your loved ones. ಹೌದು ಪ್ರಿಯ ಸ್ನೇಹಿತರೆ, ಈ ದಿನ ನೀವು ಏಕಾಂಗಿಯಾಗಿ ಒಂಟಿತನದಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಂದ ದೂರ ಹೋಗಿದ್ದೀರೇನೋ, ದೂರ ಮಾಡಲ್ಪಟ್ಟಿದ್ದೀರೇನೋ. You may be away from your family. ನಿಮ್ಮ ಕುಟುಂಬದಿಂದ ನೀವು ದೂರ ಇದ್ದೀರೇನೋ. Or not so close with your friends. ಅಥವಾ ನಿನ್ನ ಸ್ನೇಹಿತರ ಜೊತೆಯಲ್ಲಿ ನೀನು ಸನಿಹಿತವಾಗಿ ಇಲ್ಲವೇನೋ. And you may feel like nobody understands you. ನನ್ನನ್ನು ಯಾರು ಅರ್ಥ ಮಾಡಿಕೊಳ್ಳುವವರು ಇಲ್ಲ ಎಂಬುದಾಗಿ ಅಂದುಕೊಳ್ತಾ ಇದ್ದೀರೇನೋ. But my friends, today God says he is your friend. ಆದರೆ ನನ್ನ ಪ್ರಿಯ ಸ್ನೇಹಿತರೆ, ಈ ದಿನ ದೇವರು ಹೇಳ್ತಾ ಇದ್ದಾನೆ, ಆತನೇ ನಿಮ್ಮ ಸ್ನೇಹಿತನಾಗಿದ್ದಾನೆಂದು. Just like we see in James 2:23. ನಾವು ನೋಡ್ತೇವೆ ಯಾಕೋಬ 2:23 ವಚನದಲ್ಲಿ. It says that Abraham was God's friend. ನಾವು ನೋಡ್ತೇವೆ ಅಲ್ಲಿ ಅಬ್ರಹಾಮನು ದೇವರ ಸ್ನೇಹಿತನಾಗಿದ್ದನು ಎಂದು. He walked with him and talked with him. ಆತನ ಜೊತೆ ಆತನು ನಡೆಯುತ್ತಾ ಇದ್ದನು, ಆತನ ಜೊತೆ ಮಾತನಾಡುತ್ತಾ ಇದ್ದನು ಸಹ. That is what is going to be in your life as well. ಅದುವೇ ನಿಮ್ಮ ಜೀವಿತದಲ್ಲಿ ಕೂಡ ಸಂಭವಿಸುವಂತಹ ಒಳ್ಳೆಯ ಕಾರ್ಯವಾಗಿದೆ. From today, pour out your problems to God. ಈ ದಿನದಿಂದ ದೇವರ ಮುಂದೆ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ಸುರಿದು ಬಿಡ್ರಿ. Tell him everything that you are thinking. ನಿಮಗಿರುವಂತ ಎಲ್ಲಾ ಒಂದು ಆಲೋಚನೆಗಳು ಆತನಿಗೆ ಹೇಳಿರಿ. Talk to him just like a friend. ಆತನ ಜೊತೆ ಸ್ನೇಹಿತನ ಜೊತೆ ಮಾತನಾಡಿದ ಹಾಗೆ ಮಾತನಾಡಿ. And he will be so close to you. ನೀವು ಆತನಿಗೆ ಆತನಿಗೆ ಸನಿಹಿತವಾಗಿರುತ್ತೀರಿ. He will lift up all of your burdens. ಆತನು ಎಲ್ಲಾ ನಿಮ್ಮ ಭಾರವನ್ನು ತೆಗೆದು ಬಿಡುತ್ತಾನೆ. And he will carry it for you. ಆತನೇ ನಿಮ್ಮನ್ನು ಹೊತ್ತುಕೊಂಡು ಮುಂದೆ ಸಾಗುತ್ತಾನೆ. You will never be alone. ನೀವು ಎಂದಿಗೂ ಒಂಟಿಯಾಗಿರುವುದಿಲ್ಲ. You will never walk alone. ನೀವು ಎಂದಿಗೂ ಏಕಾಂಗಿಯಾಗಿ ನಡೆಯೋದಿಲ್ಲ. And you will be his. ಮತ್ತು ನೀನು ಆತನವನಾಗಿ. My dear friends, God knows you by your name. ನನ್ನ ಪ್ರಿಯ ಸ್ನೇಹಿತರೆ, ನಿಮ್ಮ ಪೂರ್ತಿ ಹೆಸರು ಸಮೇತವಾಗಿ ಆತ ನಿಮ್ಮನ್ನು ಅರಿತವನಾಗಿದ್ದಾನೆ. So never say, oh, I'm so alone. ಅದಕ್ಕಾಗಿ ನೀವು ಯಾವತ್ತೂ ಹೇಳಬೇಡಿ, ನಾನು ಒಂಟಿಯಾಗಿ ಏಕಾಂಗಿಯಾಗಿದ್ದೇನೆ ಎಂದು. The Almighty God is always with you. ಸರ್ವಶಕ್ತನಾದ ದೇವರು ಯಾವಾಗಲೂ ನಿಮ್ಮ ಜೊತೆ ಇದ್ದಾನೆ. And he is walking with you like a friend. ಆತನು ಸ್ನೇಹಿತನ ಹಾಗೆ ನಿಮ್ಮ ಜೊತೆ ಆತ ನಡೆಯುತ್ತಾ ಇದ್ದಾನೆ. So cling on to him today. ಈ ದಿನದಿಂದ ಆತನನ್ನು ಗಟ್ಟಿಯಾಗಿ ಹಿಡ್ಕೊಂಡಿರಿ. And walk with Jesus from today. ಈ ದಿನದಿಂದ ಯೇಸುವಿನ ಜೊತೆ ನಡೆಯಿರಿ. Shall we pray? ನಾವು ಪ್ರಾರ್ಥಿಸೋಣವಾ. Lord, I pray for everyone watching this program. ಕರ್ತನೆ, ಈ ಕಾರ್ಯಕ್ರಮ ವೀಕ್ಷಿಸುವ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸುತ್ತೇನೆ ಈಗ. Today they may be feeling so lonely. ಈ ದಿನ ಅವರು ಬಹಳಷ್ಟು ಏಕಾಂಗಿಯಾಗಿ ಅವರ ಜೀವನದಲ್ಲಿ ಅನುಭವಿಸುತ್ತಾ ಇದ್ದಾರೇನೋ. With no one around to share their worries with. ಅವರ ಚಿಂತೆ ಭಾರವನ್ನು ಹಂಚಿಕೊಳ್ಳುವುದಕ್ಕೆ ಯಾರು ಕೂಡ ಅವರ ಸುತ್ತಲೂ ಇಲ್ಲದೇ ಇರಬಹುದು. To laugh with them. ಅವರ ಜೊತೆ ಸಂತೋಷ ಪಡಲು. To cry with them. ಅವರ ಜೊತೆ ಅಳುವುದಕ್ಕೆ. And to understand their deepest desires. ಅವರ ಆಳವಾದಂತ ಬಯಕೆಯನ್ನು ಹಂಚಿಕೊಳ್ಳುವುದಕ್ಕೆ. But Lord, today be their friend. ಆದರೆ ಕರ್ತನೆ, ಈ ದಿನದಿಂದ ನೀನು ಅವರಿಗೆ ಸ್ನೇಹಿತನಾಗು. As they invite you into their heart. ಅವರ ಹೃದಯದಲ್ಲಿ ನಿಮ್ಮನ್ನು ಈಗ ಆಹ್ವಾನ ಮಾಡಿದ ರೀತಿಯಲ್ಲಿ. And pour out their worries to you. ಅವರ ಎಲ್ಲ ಚಿಂತೆ ನಿಮ್ಮ ಪಾದಬಳಿ ಸುರಿಸುವಂತೆ ಅವರಿಗೆ ಕೃಪೆಯನ್ನು ತೋರಿಸು. Carry their burden. ಅವರ ಭಾರವನ್ನು ನೀನು ಹೊತ್ತುಕೋ ದೇವರೇ. And make them feel light as a feather. ಗರಿಗಳಂತೆ ಅವರ ಎಲ್ಲ ಭಾರವು ಹಗುರವಾಗಲಿ. Stay close with them. ಅವರಿಗೆ ಸಮೀಪವಾಗಿರು ಕರ್ತನೆ. And lead them in their life. ಅವರ ಜೀವನದಲ್ಲಿ ನೀನೇ ಅವರ ಜೊತೆ ಇದ್ದು ನಡೆಸು. Thank you for being our God. ನಮ್ಮ ದೇವರಾಗಿದ್ದಕ್ಕಾಗಿ ನಿಮಗೆ ವಂದನೆ. And we your children. ನಾವು ನಿಮ್ಮ ಮಕ್ಕಳಾಗಿದ್ದೇವೆ ಕರ್ತನೆ. Bless your children today. ಈ ದಿನ ನಿಮ್ಮ ಮಕ್ಕಳನ್ನು ಆಶೀರ್ವದಿಸು. In Jesus name I pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. Amen. Amen. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.